ನಮಸ್ತೆ ವೀಕ್ಷಕರೇ, ಗಂಗಾಧರ್ ಮಲ್ಲಪ್ಪ ನಾನು. ಈ ಗುಬ್ಬಲಾಳದಲ್ಲಿ ವಾಸಿಯಾಗಿದ್ದು ಈ ಒಂದು ಶ್ರೀ ಮಹಾಪ್ರತ್ಯಂಗಿರ ಮತ್ತು ಜ್ಞಾನಮುನೇಶ್ವರ ಒಂದು ಈ ದೇವಸ್ಥಾನ ನನಗೆ 2012 ನನಗೆ ಗೊತ್ತಾಯಿತು. ಈ ದೇವಸ್ಥಾನ ಪ್ರಾರಂಭವಾಗಿ ಇವತ್ತಿಗೆ 13 ವರ್ಷಗಳು ಕಳೆದಿದೆ. ನನಗೆ ಈ ದೇವಸ್ಥಾನ 1 ವರ್ಷದ ನಂತರ ತಿಳಿಯಿತು. ನಾನು ಹೀಗೆ ಒಂದು ವಾಕಿಂಗ್ ಬಂದಾಗ ನಾನು ನಮ್ಮ ಅಕ್ಕನವರು ಈ ದೇವಸ್ಥಾನವನ್ನು ನೋಡಿ ಈ ಒಂದು ಮಹಿಮೆಯನ್ನು ತಿಳಿದುಕೊಂಡು ಅಂದಿನಿಂದ ಇಲ್ಲಿಯವರೆಗೆ ಸತತವಾಗಿ 11 ವರ್ಷಗಳು ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಒಬ್ಬ ಸಾಮಾನ್ಯ ಭಕ್ತನಾಗಿ. ನಾನು ಈ ಒಂದು ಗುಬ್ಬಲಾಳಕ್ಕೆ ಬಂದಾಗ ನಾನು ಬಾಡಿಗೆ ಮನೆಯಲ್ಲಿ ಬಂದು ಒಂದು ಚಿಕ್ಕದಾದ ನನ್ನದೇ ಆದ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದೆ. ಈ ದೇವಸ್ಥಾನಕ್ಕೆ ನಾನು ಪ್ರಾರಂಭಿಸಿದ್ದರಿಂದ ಆ ತಾಯಿಯ ಮಹಿಮೆ ಮತ್ತು ಶಕ್ತಿಯಿಂದ ನನಗೆ 2016 ನಾನು ಒಂದು ಹಾಸ್ಪಿಟಲ್ನ ಮಾಡುವಂಥ ಒಂದು ಸುಯೋಗ ಬಂತು. ನಾನು ಸ್ನೇಹಿತರ ಒಡಗೂಡಿ ಜನಪ್ರಿಯ ಹಾಸ್ಪಿಟಲ್ ಬಾಣಸವಾಡಿ ಮತ್ತು ಕಸ್ತೂರಿ ನಗರದಲ್ಲಿ ನ್ಯೂ ಜನಪ್ರಿಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿದ್ವಿ. ಆ ದೇವರ ಅನುಗ್ರಹದಿಂದ ನನ್ನ ಸ್ನೇಹಿತರು ಕೈ ಜೋಡಿಸಿದ್ರು, ನಮ್ಮ ಕುಟುಂಬದವರು ಸಹ ಕೈ ಜೋಡಿಸಿದ್ರು. ಈ 2 ಹಾಸ್ಪಿಟಲ್ಗಳಿಗೆ ನಾನು CEO ಆಗಿ ಈಗ ವರ್ಕ್ ಮಾಡ್ತಾ ಇದ್ದೀನಿ. ನನ್ನದೇ ಆದ ಸ್ವಂತ ಒಂದು ಹಾಸ್ಪಿಟಲ್ನ ಹೊಂದಿರೋ ಒಂದು ಸಮಾಧಾನ ಖುಷಿ ಇದೆ. ಇದಕ್ಕೆಲ್ಲ ಕಾರಣ ಆ ಅಮ್ಮನವರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅತಿಶಯೋಕ್ತಿ ಅಲ್ಲ. ಈ ಮಹಾಪ್ರತ್ಯಂಗಿರ ದೇವಸ್ಥಾನವು ತುಂಬ ಪ್ರಸಿದ್ಧಿಯಾಗಿದ್ದು ಈ ತಾಯಿಯ ಒಂದು ವಿಗ್ರಹ ಹೇಗಿದೆ ಅಂದರೆ ಮುಖ ನರಸಿಂಹ ಅವತಾರ. ಈ ಒಂದು ತಾಯಿಯ ದೇಹ ಬಂದು ಹೆಣ್ಣು ಅಂದರೆ ಈ ಮಹಾಪ್ರತ್ಯಂಗಿರ ಅಂದರೆ ಈ ಒಂದು ದೇವಸ್ಥಾನದ ಮಹಿಮೆ ಏನಂದರೆ ಆ ಒಂದು ವಿಷ್ಣುವು ಆ ಹಿರಣ್ಯಾಕ್ಷನನ್ನು ಸಮಾಧಿಸುವಾಗ ತಾಳಿದ ಅವತಾರ. ಆ ಸಮಯದಲ್ಲಿ ಉಂಟಾದ ಕೋಪವನ್ನು ಕಡಿಮೆ ಮಾಡಲು ನಮ್ಮ ಈ ಪಾರ್ವತೀ ದೇವಿಯನ್ನು ಶ್ರೀ ಮಹಾ ಈಶ್ವರರು ಕಳಿಸ್ಕೊಡ್ತಾರೆ. ಆ ಪಾರ್ವತೀ ದೇವಿ ಬಂದು ಈ ಒಂದು ವಿಷ್ಣುವಿನ ಒಂದು ಜೊತೆ ಅಂಶವಾದಾಗ ಆ ಅಂಶ ಹೊರಬಂದಾಗ ಅದೇ ಒಂದು ಶ್ರೀ ಮಹಾಪ್ರತ್ಯಂಗಿರಿ ದೇವಿ. ಈ ಮಹಾಪ್ರತ್ಯಂಗಿರಿ ದೇವಿಯ ತಾವು ನೋಡ್ಬೋದು ಮುಖ ಬಂದು ನರಸಿಂಹ ಅವತಾರದಲ್ಲಿದೆ, ದೇಹ ಬಂದು ಹೆಣ್ಣಿನ ಅವತಾರ. ಇದು ಎಲ್ಲ ಅಧಿದೇವತೆಗಳಿಗೆ ಶಕ್ತಿ ದೇವತೆಗಳಿಗೆ ಇವರು ತಾಯಿ ಅಧಿಪತಿ. ಮತ್ತು ಇಲ್ಲಿ ಜ್ಞಾನ ಮುನೇಶ್ವರ ಎಂಬ ಗುರುಗಳು ಸಹ ವಾಸವಾಗಿದ್ದಾರೆ. ಅವ್ರದ್ದು ಒಂದು ಚಿಕ್ಕದ ದೇವಸ್ಥಾನ ಇದೆ. ಗಣೇಶ, ಸೊ ಬ್ರಹ್ಮರಾಕ್ಷಸ, ನಾಗರಾಜ, ನಾಗಯಕ್ಷಿ, ಸುಬ್ರಹ್ಮಣ್ಯ, ಮಹಾವಿಷ್ಣು, ಈ ಥರ ಚಿಕ್ಕ ಚಿಕ್ಕ ಕೇರಳ ಮಾದರಿಯ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ಈ ಒಂದು ಭಕ್ತಾದಿಗಳು ಇದನ್ನು ಈ 13 ವರ್ಷದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆ ತಾಯಿ ಅವರೆಲ್ಲರಿಗೂ ಆಶೀರ್ವಾದ ನೀಡಿದ್ದಾರೆ. ನಾನು ಇದಕ್ಕೆ ಸ್ವತಃ ಒಂದು ಉದಾಹರಣೆ, ಇದೊಂದು ಜ್ವಲಂತ ನಿದರ್ಶನ ಅಂತ ಹೇಳಿದ್ರೆ ಇದು ತಪ್ಪೇನಾಗಲಾರದು. ಯಾಕಂದರೆ ನಾನು ಈ ಒಂದು ಏರಿಯಾಕ್ಕೆ ಬಂದಾಗ ನನಗೆ ಈ ಒಂದು ಸಮಯದಲ್ಲಿ ಯಾವ ಥರ ನನ್ನ ಹಣಕಾಸಿನ ಮುಗ್ಗಟ್ಟಿನಲ್ಲಿದ್ದೆ, ಯಾವುದೇ ಒಂದು ತೊಂದರೆಯಲ್ಲಿದ್ದೆ, ಇವತ್ತು ಯಾವ ರೀತಿಯ ಒಂದು ಬೆಳವಣಿಗೆ ನನಗೆ ದೇವರ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅದನ್ನು ನಾನು ಯಾವತ್ತಿಗೂ ಮರೆಯಲಾರೆ. ನಾನು ನನ್ನ ಜೀವನದಲ್ಲಿ ತಂದೆ ತಾಯಿ ನಮ್ಮ ಮನೆ ದೇವರು ನಮ್ಮ ಮತ್ತು ಆಂಜನೇಯನ ಭಕ್ತನ ತುಂಬ ನಂಬ್ತೀನಿ. ಜೊತೆಗೆ ಈ ತಾಯಿಯನ್ನು ನಂಬಿದ ಮೇಲೆ ನನಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದಾಗಿದೆ, ಬೆಳವಣಿಗೆಗಳಾಗಿದೆ, ಮಹಾ ಬೆಳವಣಿಗೆ ಆಗಿದೆ. ಈ ದೇವಸ್ಥಾನದ ಟ್ರಸ್ಟ್ ಅವರು ಇರ್ಬೋದು, ಈ ಟ್ರಸ್ಟಿನ ಕುಟುಂಬ ಇರ್ಬೋದು, ಇದೆಲ್ಲರೂ ನಮಗೆ ತುಂಬ ಸಹಕಾರ ನೀಡ್ತಾರೆ. ಪ್ರತಿಯೊಬ್ಬ ಭಕ್ತನಿಗೂ ಗೌರವ ಸಿಗುತ್ತೆ. ಇಲ್ಲಿ ತುಂಬ ಸಮಾಧಾನದಿಂದ ಪೂಜೆ ಆಗುತ್ತೆ. ಶಾಸ್ತ್ರೋಕ್ತವಾಗಿ ಒಂದು ಏನು ನಡಿಬೇಕು ಆ ದೇವಿಗೆ ನೈವೇದ್ಯ ಇರ್ಬೋದು, ಅರ್ಚನೆ ಇರ್ಬೋದು, ಮಂಗಳಾರತಿ ಇರ್ಬೋದು, ಎಲ್ಲದೂ ಇಲ್ಲಿ ಅದೇ ಒಂದು ರೀತಿಯಲ್ಲಿ ನಡೆಯುತ್ತೆ. ತುಂಬ ವಿಶೇಷವಾಗಿ ನಡೆಯುತ್ತೆ. ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಮತ್ತು ನಿಮ್ಗೆ ಗೊತ್ತಿರ್ಬೋದು ಒಣಮೆಣಸಿನಕಾಯಿ, ಆ ಒಣಮೆಣಸಿನಕಾಯಿಂದ ಹೋಮ ಮಾಡೋದಂದರೆ ತುಂಬ ಕಷ್ಟ. ಆ ಒಣಮೆಣಸಿನಕಾಯಿನ ಘಾಟನ್ನು ತಡ್ಕೊಳ್ಳೋದಂದರೆ ಸಾಮಾನ್ಯರಿಗೆ ಆಗೋದಿಲ್ಲ. ಎಲ್ಲ ಹೋಮದಲ್ಲಿ ಇದನ್ನು ಬಳಸೋದಿಲ್ಲ. ಶ್ರೀ ಮಹಾಪ್ರತ್ಯಂಗಿರ ಹೋಮದಲ್ಲಿ ಈ ಒಂದು ಒಣಮೆಣಸಿನಕಾಯಿಯನ್ನು ಹೋಮಕ್ಕೆ ಬಳಸ್ತಾರೆ. ಈ ಒಂದು ಬದುವ ಅಂಥ ಘಾಟನ್ನು ಆ ಒಂದು ಹೊಗೆಯನ್ನು ತಡೆಯುವಂಥ ಶಕ್ತಿ ಶ್ರೀ ಮಹಾಪ್ರತ್ಯಂಗಿರಿ ದೇವಿಗೆ ಇರೋದು. ಆದ್ದರಿಂದ ಈ ಒಂದು ಶಕ್ತಿ ತುಂಬ ಶಕ್ತಿಶಾಲಿ ಅಂತ ಪ್ರಸಿದ್ಧಿ. ಇದು ವಿಶೇಷ. ಉಪ್ಪು, ಸಾಸಿವೆ, ಇತರ ಮುಂತಾದ ವಿಧಾನಗಳಿಂದ ನಾವು ಬಳಸಿ ಇಲ್ಲಿ ಮುಖ್ಯವಾಗಿ ಈ ದೇವಿಯು ಶತ್ರು ಸಂಹಾರ, ಒಂದು ಮಕ್ಕಳಾಗದಿದ್ದರೆ ಮಕ್ಕಳಾಗುವಂಥದ್ದು, ಮದುವೆ ಆಗಿದ್ದರೆ ಮದುವೆ ಆಗುವಂಥದ್ದು, ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಏನೇ ತೊಂದರೆಗಳಿದ್ರು ಅದನ್ನು ಅಡಚಣೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ತಾಯಿ ತುಂಬ ಒಂದು ಒಳ್ಳೆಯ ನಿದರ್ಶನ. ಎಲ್ಲ ಒಂದು ಭಕ್ತರಿಗೆ ಸನ್ಮಂಗಳವನ್ನು ತಾಯಿ ಬಂದವರಿಗೆ ಮಾಡಿದರೆ ನಾನು ಇಲ್ಲಿಯವರೆಗೆ ಈ 11 ವರ್ಷಗಳಲ್ಲಿ ಒಂದು 100 ಭಕ್ತರಿಗೆ ಅಂತ ಹೇಳೋದು ತಪ್ಪಾಗಲಾರದು. ನನ್ನ ಸ್ನೇಹಿತರಿರ್ಬೋದು, ನನ್ನ ಸಂಬಂಧಿಕರಿರ್ಬೋದು, ಅದೆಲ್ಲರಿಗೂ ನಾನು ಈ ಒಂದು ದೇವಿಯ ದೇವಸ್ಥಾನವನ್ನು ಪರಿಚಯಿಸಿದ್ದೇನೆ. ಅದು ದೊಡ್ಡ ವಿಷಯ ಏನಲ್ಲ, ಬಟ್ ಅದೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ. ಇದು ಯಾವುದೇ ಒಂದು ಪಾಯಿಂಟಲ್ಲೂ ನೀವೆಲ್ಲ ಹೇಳ್ಬೋದು, ನಾವು ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗ್ತೀವಿ, ಒಂದು ಪಾಯಿಂಟಲ್ಲಾದ್ರೂ ನಮಗೆ ಅದು ಏನೋ ಒಂದು ಕಡಿಮೆ ಅನಿಸುತ್ತೆ, ಏನೋ ಒಂದು ಅನಿಸುತ್ತೆ ಮನಸ್ಸಿಗೆ. ಬಟ್ ಈ ದೇವಸ್ಥಾನದಲ್ಲಿ ನಿಮ್ಮ ಹಮ್ಮು ಬಿಮ್ಮು ಅಹಂಕಾರಗಳನ್ನು ಬಿಟ್ಟು ಒಳಬಂದು ಆ ತಾಯಿಗೆ ಶರಣಾದರೆ ಖಂಡಿತವಾಗಿ ಆ ತಾಯಿ ನಿಮಗೆ ಒಳ್ಳೆಯ ಒಂದು ಶಕ್ತಿಯನ್ನು ನೀಡ್ತಾಳೆ, ನಿಮ್ಮ ಶತ್ರು ಸಂಹಾರವನ್ನು ಮಾಡ್ತಾಳೆ, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಿಸ್ತಾಳೆ, ಕುಟುಂಬದಲ್ಲಿ ನೆಮ್ಮದಿಯನ್ನು ಕೊಡುತ್ತಾಳೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು.